ಹಾಯ್ ಫ್ರೆಂಡ್ಸ್, ನಿಮಗೆಲ್ರಿಗೂ ಮತ್ಸ್ಯ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಜನ ಗಪ್ಪೀಸ್ ಫಿಶ್ನ ಹೇಗೆ ಬ್ರೀಡ್ ಮಾಡಬೇಕು, ಹಾಗೆ ಈ ಮರಿಗಳನ್ನು ಹೇಗೆ ದೊಡ್ಡದಾಗಿ ಮಾಡಬೇಕು ಅಂತೇಳಿ ಕಮೆಂಟಲ್ಲಿ ಕೇಳ್ತಿದ್ದೀರಾ. ಅದಕ್ಕೆ ನಾನು ಪ್ರಾಕ್ಟಿಕಲಾಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎರಡು ಪಾರ್ಟಾಗಿ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಈ ಮೀನನ್ನು ಹೇಗೆ ಮರಿ ಹಾಕಿಸ್ಬೇಕು, ಹಾಗೆ ಪಾರ್ಟ್ ಟೂ ಅಲ್ಲಿ ಈ ಮರಿಗಳನ್ನು ಹೇಗೆ ಬೆಳೆಸಬೇಕು ಅಂತೇಳಿ ವಿಡಿಯೋ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಿದ್ರೆ ಈಗಲೇ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆ ನೋಟಿಫಿಕೇಶನ್ ಬೆಲ್ ಅನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ನು ನಿಮಗೆ ಬರುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಲೈವ್ ಬೇರರ್ಸ್ ಬಗ್ಗೆ ವಿಡಿಯೋ ಮಾಡಿದ ಮೇಲೆ ತುಂಬ ಜನ ಈ ಮೀನನ್ನು ಹೇಗೆ ಬ್ರೀಡ್ ಮಾಡಬೇಕು ಅಂತ ಹೇಳಿ ಕೇಳಿದ್ರಿ. ಹಾಗೆ ಲೈವ್ ಬೇರರ್ಸ್ ಅನ್ನೋದು ಮರಿ ಹಾಕುವ ಮೀನುಗಳು. ಇದನ್ನ ಎಲ್ಲರೂ ಈಸಿಯಾಗಿ ಮನೆಯಲ್ಲೇ ಬ್ರೀಡ್ ಮಾಡ್ಬೋದು. ಹಾಗೆ ಇವುಗಳನ್ನು ಸ್ವತಃ ನೀವೇ ಮನೇಲಿ ಬ್ರೀಡ್ ಮಾಡೋದ್ರಿಂದ ನಿಮಗೆ ಇದು ಹಾಬಿ, ಹಾಗೆ ಕೆಲವರಿಗೆ ಸಣ್ಣ ಉದ್ಯೋಗವಾಗಿ ಕನ್ವರ್ಟ್ ಆಗುತ್ತೆ. ಈ ಕರೋನಾ ಲಾಕ್ಡೌನ್ ಆದಾಗಿಂದ ಈ ಗಪ್ಪೀಸ್ ಫಿಶ್ ರೇಟು ಡಬಲ್ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಇವುಗಳನ್ನು ನಿಮ್ಮ ಮನೆಯಲ್ಲೇ ಹೇಗೆ ಬ್ರೀಡ್ ಮಾಡಬೇಕು ಅಂತೇಳಿ ನೋಡೋಣ. ನಾನು ಈ ಮೀನಲ್ಲಿ ಗಂಡು ಹೆಣ್ಣು ಹೇಗೆ ತಿಳಿಯೋದು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಒಮ್ಮೆ ನೋಡಿ. ನೀವು ಈ ಮೀನನ್ನು ಬ್ರೀಡ್ ಮಾಡೋದಕ್ಕೆ ತುಂಬ ಕಷ್ಟಪಡಬೇಕಿಲ್ಲ. ನಾನು ಹೇಳೋ ಹಾಗೆ ಮಾಡಿದರೆ ನೀವು ನಿಮ್ಮ ಮನೆಯಲ್ಲೇ ಈ ಫಿಶ್ನ ಬ್ರೀಡ್ ಮಾಡ್ಬೋದು. ಇದಕ್ಕೆ ನಿಮ್ಮ ಹತ್ರ ಒಳ್ಳೆಯ ಬ್ರೂಡ್ ಸ್ಟಾಕ್ ಇರಬೇಕು. ಈ ಬ್ರೂಡ್ ಸ್ಟಾಕ್ ಅಂದರೆ ಪೇರೆಂಟ್ ಫಿಶ್. ಈ ಮೀನನ್ನು ಬ್ರೀಡ್ ಮಾಡೋ ಕ್ರಮ ಅಂದರೆ ಎರಡು ಹೆಣ್ಣು ಮೀನಿಗೆ ಒಂದು ಗಂಡಿನಂತೆ ಬಿಡಬೇಕು. ಮೊದಲಿಗೆ ಒಳ್ಳೆಯ ಸೈಜ್ ಇರುವಂತಹ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಹೆಣ್ಣು ಮೀನಿಗೆ ಒಂದು ಗಂಡು ಮೀನನ್ನು ಒಂದು ಕಂಟೈನರ್ ಅಥವಾ ನಿಮ್ಮ ಅಕ್ವೇರಿಯಮಲ್ಲಿ ಬಿಡಬೇಕು. ಈ ಮೀನುಗಳಿಗೆ ಹೈ ನ್ಯೂಟ್ರಿಷಿಯಸ್ ಫುಡ್ನ ಕೊಡಬೇಕು. ನಿಮಗೆ ಇಷ್ಟ ಆದಂತಹ ವೆರೈಟಿ ಫಿಶ್ನ ಸೆಲೆಕ್ಟ್ ಮಾಡಿ ಸುಮಾರು 5 ಲೀಟ್ರ್ ಅಥವಾ ಅದಕ್ಕಿಂತ ಹೆಚ್ಚು ನೀರು ಹಿಡಿಯುವ ಕಂಟೈನರ್ನಲ್ಲಿ ಬಿಡಬೇಕು. ಇವುಗಳಿಗೆ ಬೆಳಕು ಬೀಳೋ ಹಾಗೆ ಇಡಬೇಕು, ಹಾಗೆ ನೀರನ್ನು ಮೇಂಟೈನ್ ಮಾಡ್ತಿರ್ಬೇಕು. ಸುಮಾರು 15 ದಿನ ಆದ ನಂತರ ಹೆಣ್ಣು ಮೀನು ಸ್ವಲ್ಪ ಸ್ವಲ್ಪ ಬೆಳೆಯಲು ಪ್ರಾರಂಭಿಸುತ್ತೆ. ಆಗ ಗ್ರಾವಿಡ್ ಸ್ಪಾಟು ಕಾಣೋಕ್ಕೆ ಶುರು ಆಗುತ್ತೆ. ಈ ಗ್ರಾವಿಡ್ ಸ್ಪಾಟ್ ಅಂದರೆ ಮೀನಿನ ಹೊಟ್ಟೆಯ ತುದಿಯಲ್ಲಿ ಕಪ್ಪು ಬಣ್ಣದ ಮಾರ್ಕಿಂಗ್ ಕಾಣಲು ಶುರು ಆಗುತ್ತೆ. ಆಗ ನೀವು ಈ ಗಂಡು ಮೀನನ್ನು ಇದರಿಂದ ತೆಗಿಬೇಕು. ಈ ಟೈಮಲ್ಲಿ ಮೀನಿನ ಮರಿಗಳು ಹೊಟ್ಟೆಯಲ್ಲಿ ಬೆಳೀತಿರ್ತವೆ. ಅದಕ್ಕೆ ಹೈ ಪ್ರೋಟೀನ್ ಫುಡ್ಗಳನ್ನು ಕೊಡಬೇಕು. ಹೀಗೆ 20 ದಿನ ಆದಮೇಲೆ ಈ ಮೀನು ದಪ್ಪ ಆದಂತೆ ಕಾಣುತ್ತೆ. ಆಗ ನೀವು ಅದನ್ನು ಬೇರೆ ಹೆಣ್ಣು ಮೀನುಗಳಿಂದ ಬೇರ್ಪಡಿಸಿ ಇನ್ನೊಂದು ಕಂಟೈನರ್ಗೆ ಹಾಕಬೇಕು. ಇಲ್ಲ ಅಂದರೆ ಅದು ಅಕ್ವೇರಿಯಮ್ಮಲ್ಲೇ ಮರಿ ಹಾಕಿದಾಗ ಬೇರೆ ಮೀನುಗಳು ತಿನ್ಬಿಡ್ತವೆ. ಇದು ಮಿನಿಮಮ್ 2 ಲೀಟ್ರ್ ನೀರು ಹಿಡಿಯೋಷ್ಟು ದೊಡ್ಡದಾಗಿರಬೇಕು. ಇದಕ್ಕೆ ಮುಖ್ಯವಾಗಿ ಅಕ್ವೇರಿಯಂ ಪ್ಲಾಂಟ್ಸನ್ನು ಹಾಕಬೇಕು. ಇದಕ್ಕೆ ಬೆಸ್ಟ್ ಪ್ಲಾಂಟ್ ಅಂದರೆ ಹಾರ್ನ್ವರ್ಟ್. ಇದು ಸಾಯಿಲ್ ಇಲ್ಲದೇ ಬೆಳೆಯುವಂತಹ ಗಿಡ. ಇದನ್ನ ಹಾಕೋದ್ರಿಂದ ಅದಕ್ಕೆ ಆಕ್ಸಿಜನ್ ಸಪ್ಲೈ, ಹಾಗೆ ಮರಿ ಹಾಕಲು ಅದಕ್ಕೆ ಅನುಕೂಲ ಆಗುತ್ತೆ. ಕೆಲವೊಂದು ಮೀನುಗಳು ತಮ್ಮ ಮರಿಗಳನ್ನು ತಾವೇ ತಿಂತವೆ. ಅದಕ್ಕೆ ಈ ಗಿಡಗಳನ್ನು ಹಾಕೋದ್ರಿಂದ ಮರಿಗಳಿಗೆ ರಕ್ಷಣೆ ಸಿಗುತ್ತೆ. ನೀವು ಬೇಕಿದ್ರೆ ಸಣ್ಣ ಕಂಡಿಗಳಿರುವ ಬುಟ್ಟಿಗಳನ್ನು ಬೇಕಾದರೆ ಬಳಸ್ಬೋದು. ಇದರಿಂದ ಮರಿ ಹಾಕಿದಾಗ ಮರಿಗಳು ಕಂಡಿಗಳ ಮೂಲಕ ಹೊರಗಿನ ಬಾಕ್ಸ್ಗೆ ಹೋಗೋದ್ರಿಂದ ಮರಿಗಳನ್ನು ಕಾಪಾಡ್ಬೋದು. ಇದು ಸುಮಾರು 29 ದಿನಗಳ ನಂತರ 15-40 ಮರಿಗಳನ್ನು ಹಾಕುತ್ತೆ. ಮರಿಗಳು ಹಾಕಿದ ನಂತರ ತಾಯಿ ಮೀನನ್ನು ಬೇರ್ಪಡಿಸಬೇಕು. ಹಾಗೆ ಇವುಗಳಿಗೆ 1 ದಿನಗಳವರೆಗೆ ಯಾವುದೇ ರೀತಿಯ ಆಹಾರವನ್ನು ಹಾಕಬಾರ್ದು. ಇವುಗಳು ತಮ್ಮ ಎಕ್ಸ್ಯಾಕಿಂದ ಬೆಳೀತಿರ್ತವೆ. ಹಾಗೆ ಇವುಗಳು 2-3 ದಿನಗಳವರೆಗೆ ಏನೂ ತಿನ್ನೋದಿಲ್ಲ. ಆಹಾರ ಹಾಕೋದ್ರಿಂದ ಅವುಗಳು ಕೊಳೆತು ಈ ಮೀನುಗಳು ಸಾಯ್ತವೆ. ಇನ್ನು ಪಾರ್ಟ್ ಟೂ ಅಲ್ಲಿ ಈ ಮರಿಗಳನ್ನು ಹೇಗೆ ಬೆಳೆಸಬೇಕು ಅಂತೇಳಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.